सब्सक्राइब आगे नम चैनल गे होसा वीडियोस का गी बेल आइकन अनु क्लिक माड़ी। हाय फ्रेंड्स एल्लरिगू नमस्कार लक्ष्मी पाकशाले कार्यक्रम के स्वागत। इवत्तिन दिन फ्रेंड्स नानु ओंदु टेस्टी आद पल्ले माडोदु याव रीति अंत तोरिस्ता इदीनि। एण्णेगायि हिरिकाय पल्ले तुंबा अंद्रे तुंबा चेन्नागिरुत्ते टेस्ट। नीवु हिरिकाय पल्ले माडिदाग प्रति सलानु ओंदे तर माडोदक्किंत ई रीतियागि ओंद स्वल्प डिफरेंट आगि ट्रई माडि नोडि। मने मंदियेल्ल तुंबा इष्टपट्टु तिंतारे। अदल्लदे फ्रेंड्स इदन्न बिसि बिसि ರೊಟ್ಟಿಗೆ ಚಪಾತಿಗೆ ಮತ್ತು ರೈಸ್ ಜೊತೆಗೂ ಕೂಡ ಸವಿಯಬಹುದು। ತುಂಬಾ ಅಂದ್ರೆ ತುಂಬಾ ಸಖತ್ ಆಗಿರುತ್ತೆ ಟೇಸ್ಟ್। ಬನ್ನಿ ಹಾಗಿದ್ರೆ ಇದನ್ನ ಮಾಡೋದು ಯಾವ ರೀತಿ ಅಂತ ನೋಡೋಣ। ಮೊದಲನೇದಾಗಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಳ್ಳಿ। ಅದು ಬಿಸಿಯಾದ ನಂತರ ಅದಕ್ಕೆ ನೀವಾಗ ಒಂದು 2 ಚಮಚದಷ್ಟು ಶೇಂಗಾ ಬೀಜ ಹಾಕೊಳ್ಳೋಣ। ಶೇಂಗಾ ಬೀಜ ಹಾಕಿದ ನಂತರ ನೋಡಿ ಇದನ್ನ ಚೆನ್ನಾಗಿ ಹುರ್ಕೊಳ್ಳಬೇಕು। ಒಂದ ಸ್ವಲ್ಪ ಕಲರ್ ರೆಡಿಶ್ ಆಗಬೇಕು ಫ್ರೆಂಡ್ಸ್, ಅಷ್ಟು ನೀಟಾಗಿ ಹುರ್ಕೊಳ್ಳಿ। ನೋಡಿ ಈಗ ನಾನು ಇಲ್ಲಿ ರೀತಿಯಾಗಿ ಹುರ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನ ಈಗ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ। ಅದಾದ ನಂತರ ಇದೇ ಪ್ಯಾನ್ ನಲ್ಲಿ ನೇವಾಗ 1 ಟೀಸ್ಪೂನ್ ಅಷ್ಟು ಬಿಳಿ ಎಳ್ಳು, 1/2 ಟೀಸ್ಪೂನ್ ಅಷ್ಟು ಧನಿಯಾ ಬೀಜ, 1/2 ಟೀಸ್ಪೂನ್ ಅಷ್ಟು ಗುರೆಳ್ಳು ಹಾಕೊಳ್ಳಿ। ಇದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ। ಈ ಕಪ್ಪಗಿದವಲ್ಲ ಫ್ರೆಂಡ್ಸ್, ಅದಕ್ಕೆ ಗುರೆಳ್ಳು ಅಂತಾರೆ। ಎಲ್ಲಾ ಪಲ್ಯಗಳಿಗೂ ಕೂಡ ಈ ಪೌಡರ್ ನ ನೀವು ಯೂಸ್ ಮಾಡಬಹುದು। ಓಕೆ ನೋಡಿ ಈಗ ನಾನು ಇಲ್ಲಿ ರೀತಿಯಾಗಿ ಹುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಅದಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಇದಕ್ಕೆ ನೀವಾಗ ಹುರಿದಂತ ಶೇಂಗಾ ಬೀಜ ಹಾಕೊಳ್ಳೋಣ। ನಂತರ ಉಳಿದಿರುವಂತ ಪದಾರ್ಥಗಳನ್ನು ಹಾಕೊಳ್ಳಿ। ಇದನ್ನ ಈಗ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಬೇಕು। ಓಕೆ ನೋಡಿ ಈಗ ನಾನು ಇಲ್ಲಿ ರೀತಿಯಾಗಿ ಗ್ರೈಂಡ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ। ಇದನ್ನ ಈಗ ಫ್ರೆಂಡ್ಸ್ ಒಂದು ಪ್ಲೇಟ್ ಗೆ ಹಾಕೊಳ್ಳೋಣ। ನಿಮಗೆ ಜಾಸ್ತಿ ಅನ್ಸಿದ್ರೆ ನೀವು ಈ ಪೌಡರ್ ನ ತಗೆದಿಟ್ಬಿಟ್ಟು ಬೇರೆ ಪಲ್ಯಗಳಿಗೂ ಕೂಡ ಬಳಸಿಕೊಳ್ಳಬಹುದು। ಇದಕ್ಕೆ ಈಗ ಮಸಾಲೆ ಸೇರಿಸ್ಕೊಳ್ಳೋಣ। ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕೊಳ್ಳಿ, 1/2 ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್, 1/2 ಟೀಸ್ಪೂನ್ ಅಷ್ಟು ಗರಂ ಮಸಾಲಾ, 1/2 1/2 ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳಿ। ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ। ಇದನ್ನ ಈಗ ನೋಡಿ ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಅದಾದ ನಂತರ ಇಲ್ಲಿ ನಾನು ಒಂದು 3 ಹೀರೆಕಾಯಿನ ಮೇಲ್ಗಡೆ ಸಿಪ್ಪೆ ತುರಿದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಒಂದರಲ್ಲಿ 4 ಭಾಗಗಳಾಗಿ ಸೀಳ್ಬಿಟ್ಟು ಇಟ್ಕೊಂಡಿದ್ದೀನಿ। ಇದರ ಒಳಗಡೆ ಈಗ ಮಸಾಲೆ ತುಂಬಿಕೊಳ್ಳೋಣ। ನೋಡಿ ಈಗ ನಾನು ಇಲ್ಲಿ ಎಲ್ಲದನ್ನು ರೆಡಿ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ। ನಂತರ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ, ಅದಕ್ಕೆ ನೀವು ಈಗ ಎಣ್ಣೆ ಹಾಕಿ ಇಟ್ಕೊಂಡಿದ್ದೆ। ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ 1/2 ಟೀಸ್ಪೂನ್ ಅಷ್ಟು ಸಾಸಿವೆ, 1/2 ಟೀಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳಿ। ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಇದಕ್ಕೆ ನೀವು ಈಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ। ಇದನ್ನ ಈಗ ನೋಡಿ ಒಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗ್ಬಿಟ್ಟು ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ। ಮತ್ತು ವಿಡಿಯೋ ನೋಡೋರಲ್ಲಿ ರಿಕ್ವೆಸ್ಟ್ ಫ್ರೆಂಡ್ಸ್, ತುಂಬ ಜನ ವಿಡಿಯೋ ನೋಡ್ತಿರ್ತೀರಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಸೆಕ್ಷನ್ ಆನ್ ಇರುತ್ತೆ, ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಬೋದು। ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ। ನಂತರ ಇಲ್ಲಿ ನಾನು ಒಂದು ಟೊಮೊಟೊ ಹಣ್ಣನ್ನು ಕಟ್ ಮಾಡಿಬಿಟ್ಟು ಹಾಕೊಳ್ತಾ ಇದ್ದೀನಿ। ಟೊಮೊಟೊ ಹಣ್ಣನ್ನು ಅಷ್ಟೇ ಹಾಕಿದ ನಂತರ ನೋಡಿ ಒಂದು ಸಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ। ಅದಾದ ನಂತರ ಮೊದಲೇ ನಾವು ಸ್ಟಫ್ ಮಾಡಿದಂತಹ ಹೀರೆಕಾಯಿನ ಹಾಕೊಳ್ಳೋಣ।
ಹಿರೇಕಾಯಿನ ಹಾಕಿದ ನಂತರ ನೋಡಿ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಈ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಇವಾಗ ಮಸಾಲಾ ಏನು ಉಳಿದಿರುತ್ತವಲ್ವ ಉಳಿದಿರುವಂತಹ ಮಸಾಲಾ ಸೇರಿಸ್ಕೊಳ್ಳೋಣ. ಹೀರಿಕಾಯಿ ಒಳಗಡೆ ತುಂಬಿಟ್ಟು ಮಸಾಲಾ ಉಳ್ಕೊಂಡಿದೆ, ಅದನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನಾನು. ಇದನ್ನು ಹಾಕಿದ ನಂತರ ನೋಡಿ ಫ್ರೆಂಡ್ಸ್, ಪೂರ್ತಿ ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಇವಾಗ ನೀರು ಸೇರಿಸ್ಕೊಳ್ಳೋಣ. ನೀರು ಫ್ರೆಂಡ್ಸ್, ಹೀರಿಕಾಯಿ ಚೆನ್ನಾಗಿ ಬೇಯಬೇಕು, ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದರಿಂದ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕಿದ್ದೀನಿ. ನಿಮಗೆ ಗ್ರೈವಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ರೈಸ್ ಜೊತೆಗೂ ಕೂಡ ಬೇಕು ಅಂತಂದರೆ ಒಂದು ಸ್ವಲ್ಪ ಜಾಸ್ತಿಯಾಗಿ ನೀರನ್ನು ಬಳಸಬಹುದು. ಈ ಟೈಮ್ನಲ್ಲಿ ರುಚಿ ನೋಡ್ಕೊಳ್ಳಿ, ಉಪ್ಪು ಹಾಕಿರ್ತೀವಿ, ಸ್ವಲ್ಪ ಕಡಿಮೆ ಅನಿಸಿದರೆ ಮತ್ತೆ ಈ ಟೈಮ್ನಲ್ಲಿ ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು ಇವಾಗ ಮೇಲ್ಗಡೆ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವಾಗ ಒಂದು 10 ನಿಮಿಷ ಕಂಪ್ಲೀಟಾಗಿದೆ, ಚೆಕ್ ಮಾಡ್ಕೊಳ್ಳೋಣ. ಓಕೆ ನೋಡಿ ಫ್ರೆಂಡ್ಸ್, ಇವಾಗ ಟೇಸ್ಟಿಯಾದಂತಹ ಹೀರೆಕಾಯಿ ಎಣ್ಣೆಗಾಯಿ ಪಲ್ಯ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್. ಈ ಥರ ನೀವು ಪಲ್ಯ ಮಾಡಿದರೆ ಪಾತ್ರೆಗೆ ಪಾತ್ರೆನೇ ಖಾಲಿ ಮಾಡ್ತಾರೆ, ಅಷ್ಟು ಟೇಸ್ಟ್ ಆಗಿರುತ್ತೆ. ಇದಕ್ಕೆ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಕಟ್ ಮಾಡ್ಕೊಂಡ್ಬಿಟ್ಟು. ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ರುಚಿಕರವಾದ ಹೀರೆಕಾಯಿ ಎಣ್ಣೆಕಾಯಿ ಪಲ್ಯ ಮಾಡೋದಂತ. ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ. ಕೀಪ್ ವಾಚಿಂಗ್, ಥ್ಯಾಂಕ್ ಯು, ಬಾಯ್ ಬಾಯ್.